Hi friends, welcome back to my channel Kannada Lakshmi Creations. Friends, now we have a slanting arch crochet design. Friends, nanu regular 90.85 mm needle use martini, regular agi harale dara use martini. Batte back side thread it kondu starting ale lock madkontini. 1 2 3 4 4 chain akkondu nodi battege ellige barutho allige nodkondu straight agi lock maadkobeku. ಈ ರೀತಿ ಲಾಕ್ ಮಾಡ್ಕೊಂಡು ದಾರ ಮೇಲ್ ಮಾಡಿಬಿಟ್ಟು ಫ್ರೆಂಡ್ಸ್ ನಾನು ಇವತ್ತಿನ ಡಿಸೈನ್ಗೆ ಈ ಥರ ಸ್ಕ್ವಯರ್ ಬೀಡ್ಸ್ನ ಯೂಸ್ ಮಾಡ್ತೀನಿ. ಇನ್ ಕೇಸ್ ನಿಮಗೆ ಬೇಕು ಅಂತಂದರೆ ರೋಸ್ ಬೀಡ್ಸ್ನ ಯೂಸ್ ಮಾಡ್ಬೋದು, ಕ್ರಿಸ್ಟಲ್ ಬೀಡ್ಸ್ನ ಕೂಡ ಯೂಸ್ ಮಾಡ್ಕೋಬೋದು. ಬೀಡ್ನ ಆ್ಯಡ್ ಮಾಡಿ ಥ್ರೆಡ್ಗೆ ನೀಡಲ್ ಮೇಲೆ ಒಂದ್ಸಲ ಥ್ರೆಡ್ ತೊಗೊಂಡು ನೋಡಿ ಇಲ್ಲಿ 2 ಚೈನ್ ಅಥವಾ 3 ಚೈನ್ ಗ್ಯಾಪ್ಗೆ ನಾವು ಡಬಲ್ ಕ್ರೋಷೆಟ್ ಮಾಡ್ಕೋಬೇಕು. 2ರಲ್ಲಿ 1 2ರಲ್ಲಿ 1 ಈ ರೀತಿ ಮಾಡಿಕೊಂಡು 1 2 2 ಚೈನ್ ಹಾಕ್ಬಿಟ್ಟು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ನಾವು ಡಬಲ್ ಕ್ರೋಷೆಟ್ ಮಾಡಿದ್ವಲ್ಲ ಅಲ್ಲಿ ಒಳಗಡೆನೇ ನಾವು ಇಲ್ಲಿ ಡಬಲ್ ಕ್ರೋಷೆಟ್ ಮಾಡ್ಕೋಬೇಕು. ನೀಡಲ್ ಮೇಲೆ ಒಂದ್ಸಲ ಥ್ರೆಡ್ ತೊಗೊಂಡು ಡಬಲ್ ಕ್ರೋಷೆಟ್ ಮಾಡಿದ್ವಿ ನೋಡಿ, ಅಲ್ಲಿ ಒಳಗಡೆ ಗ್ಯಾಪ್ಗೆ ನಾವು ಇಲ್ಲಿ ಡಬಲ್ ಕ್ರೋಷೆಟ್ ಮಾಡ್ಕೊತಾ ಇದ್ದೀನಿ. ನೀಡಲ್ ಮೇಲೆ ಒಂದ್ಸಲ ಥ್ರೆಡ್ ತೊಗೊಂಡು 2ರಲ್ಲಿ 1 2ರಲ್ಲಿ 1 ಫ್ರೆಂಡ್ಸ್, ಇದು ಡಿಸೈನ್ ತುಂಬ ಚೆನ್ನಾಗಿದೆ, ನ್ಯೂ ಡಿಸೈನು. ಎಲ್ಲ ಥರ ಸೀರೆ ಕೂಡ ನೀವು ಹಾಕ್ಕೋಬೋದು, ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಬಿಗಿನರ್ಸು ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನು. ಇಲ್ಲಿ ನಾವು 1 2 3 4 5 7 8 9 ನೋಡಿ, ಇಲ್ಲಿ 9 ತ್ರಿಬಲ್ ಕ್ರೋಷೆಟ್ ಮಾಡಿದ್ದೀವಿ. ಸೊ ನೀಡಲ್ ಮೇಲೆ ಒಂದ್ಸಲ ಥ್ರೆಡ್ ತೊಗೊಂಡು 2ರಲ್ಲಿ 1 2ರಲ್ಲಿ 1 ಟೋಟಲಾಗಿ ನಾನು 10 ಡಬಲ್ ಕ್ರೋಷೆಟ್ ಮಾಡ್ಕೊಂಡಿದ್ದೀನಿ. ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಿಕೊಂಡು 1 2 2 ಚೈನ್ ಹಾಕ್ಬಿಟ್ಟು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಡಿಸೈನ್ನ ನಾವು ಟರ್ನ್ ಮಾಡಿ ಬ್ಯಾಕ್ ಸೈಡಿಂದ ನೀಡಲ್ ಮೇಲೆ ಒಂದ್ಸಲ ಥ್ರೆಡ್ ತೊಗೊಂಡು ನಾವು ಡಬಲ್ ಕ್ರೋಷೆಟ್ ಮಾಡಿದ್ವಲ್ಲ ಅಲ್ಲಿ ಚೈನ್ಗೆ ಇದು ಇಲ್ಲಿ ಡಬಲ್ ಕ್ರೋಷೆಟ್ ಮಾಡ್ಕೊತಾ ಇದ್ದೀನಿ. ನೀಡಲ್ ಮೇಲೆ ಒಂದ್ಸಲ ಥ್ರೆಡ್ ತೊಗೊಂಡು ನಾವು ಡಬಲ್ ಕ್ರೋಷೆಟ್ ಮಾಡಿರೋ ಚೈನ್ಗೆ ಡಬಲ್ ಕ್ರೋಷೆಟ್ ಮಾಡ್ಕೋಬೇಕು. ನಾವು 10 ಡಬಲ್ ಕ್ರೋಷೆಟ್ ಮಾಡಿದ್ವಲ್ಲ, ಇಲ್ಲಿ ಕೂಡ ನಾವು 10 ಡಬಲ್ ಕ್ರೋಷೆಟ್ ಮಾಡ್ಕೊತಾ ಹೋಗಬೇಕು. ನೀಡಲ್ ಮೇಲೆ ಒಂದ್ಸಲ ಥ್ರೆಡ್ ತೊಗೊಂಡು ಡಬಲ್ ಕ್ರೋಷೆಟ್ ಚೈನ್ಗೇ ಡಬಲ್ ಕ್ರೋಷೆಟ್ ಮಾಡ್ಕೊತಾ ಹೋಗಬೇಕು. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀಡಲ್ ಮೇಲೆ ಒಂದ್ಸಲ ಥ್ರೆಡ್ ತೊಗೊಂಡು ಡಬಲ್ ಕ್ರೋಷೆಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ನಾನಿಲ್ಲಿ 9 ಡಬಲ್ ಕ್ರೋಷೆಟ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನೊಂದು ಡಬಲ್ ಕ್ರೋಷೆಟ್ ಮಾಡ್ಕೊತಾ ಇದ್ದೀನಿ. ಡಬಲ್ ಕ್ರೋಷೆಟ್ ಮಾಡ್ಕೊಳ್ಳುವಾಗ ಕೌಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 10 ಡಬಲ್ ಕ್ರೋಷೆಟ್ ಆದಮೇಲೆ ಈಗ ಡಿಸೈನ್ ಫ್ರಂಟ್ ಸೈಡಲ್ಲಿ ಇಟ್ಕೊಂಡು ನಾವು ದಾರ ಮೇಲ್ ಮಾಡಿಬಿಟ್ಟು ನಾನಿಲ್ಲಿ ಸ್ಮಾಲ್ ಗೋಲ್ಡ್ ಬೀಡ್ ಆ್ಯಡ್ ಮಾಡ್ಕೊತೀನಿ. ಬೀಡ್ನ ಆ್ಯಡ್ ಮಾಡಿಕೊಂಡು ಡಬಲ್ ನೆಕ್ಸ್ಟ್ ಡಬಲ್ ಕ್ರೋಷೆಟಿಂದ ದಾರ ತೆಗೆದುಬಿಟ್ಟು ಬೀಡ್ನ ಲಾಕ್ ಮಾಡ್ಕೊತೀನಿ. ದಾರ ಮೇಲ್ ಮಾಡಿ ಸ್ಮಾಲ್ ಬೀಡ್ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ಡಬಲ್ ಕ್ರೋಷೆಟಿಂದ ದಾರ ತೆಗೆದುಬಿಟ್ಟು ಬೀಡ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ದಾರ ಮೇಲ್ ಮಾಡಿ ಸ್ಮಾಲ್ ಬೀಡ್ನ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ರೀತಿ ನೀಡರ್ಗೆ ಒಂದೇ ಸಲ 3 ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ಡಿಸೈನು. ಬೀಡ್ನ ಲಾಕ್ ಮಾಡ್ಕೊತಾ ಹೋಗಬೇಕು. ಇಲ್ಲ, ಬಿಗಿನರ್ಸ್ಗೆ ಒಂದೇ ಸಲ ನೀಡಲ್ಗೆ ಈ ಥರ ಬೀಡ್ಸ್ ಹಾಕ್ಕೊಳೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಒಂದೊಂದೇ ಬೀಡ್ನ ಆ್ಯಡ್ ಮಾಡ್ಕೊತಾ ಹೋಗ್ಬೋದು. ಬಿಗಿನರ್ಸ್ ಕೂಡ ಈ ಡಿಸೈನ್ನ ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗನ್ಸುತ್ತೆ ಅಂತ ನನಗೆ ಹೇಳಿ.
ಬೀಡ್ನ ಲಾಕ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಈ ಥರ ಬೀಡನ್ನ ಆ್ಯಡ್ ಮಾಡಿಕೊಂಡು ನೋಡಿ ಸ್ಟ್ರೈಟಾಗಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈಗ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಒಂದೇ ಥರ ಡಿಸೈನ್ ಹಾಕೋದಕ್ಕಿಂತ ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ಈಗ ಫೋರ್ ಚೈನ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಫೋರ್ ಚೈನ್ ಗ್ಯಾಪ್ಗೆ ನಾವು ಕುಚ್ಚು ಕಟ್ಕೋಬೋದು. ಫೋರ್ ಚೈನ್ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿಕೊಂಡು ಥ್ರೆಡ್ನ ಮೇಲೆ ಮಾಡಿಬಿಟ್ಟು ನಾನಿಲ್ಲಿ ಸ್ಕ್ವೇರ್ ಬೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ನೀವು ಕ್ರಿಸ್ಟಲ್ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ, ಗ್ರ್ಯಾಂಡಾಗಿ ಸೀರೆ ಇದ್ದರೆ ಕ್ರಿಸ್ಟಲ್ ಬೀಡ್ಸ್ನ ಯೂಸ್ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಟೂ ಚೈನ್ ಅಥವಾ ತ್ರೀ ಚೈನ್ ಗ್ಯಾಪ್ಗೆ ನಾವು ನಿಡಲ್ ಮೇಲೆ ಒಂದ್ಸಲ ಥ್ರೆಡ್ ತೊಗೊಂಡು ಡಬಲ್ ಕ್ರೋಷೆಟ್ ಮಾಡ್ಕೋಬೇಕು. ಟೂ ಚೈನ್ ಹಾಕ್ಬಿಟ್ಟು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ನಾವು ಡಬಲ್ ಕ್ರೋಷೆಟ್ ಮಾಡಿದ್ವಲ್ಲ, ಒಳಗಡೆ ಡಬಲ್ ಕ್ರೋಷೆಟ್ ಮಾಡ್ಕೊತಾ ಹೋಗಬೇಕು. ನಾನು ಫಸ್ಟ್ ಹಾರ್ಚಲ್ಲಿ ನಾನು 10 ಡಬಲ್ ಕ್ರೋಷೆಟ್ ಮಾಡಿದ್ದೆ ಅಲ್ವಾ, ಸೊ ಇಲ್ಲಿ ಕೂಡ 10 ಡಬಲ್ ಕ್ರೋಷೆಟ್ ಮಾಡ್ಕೊತಾ ಹೋಗಬೇಕು. ನೋಡಿ ಫ್ರೆಂಡ್ಸ್, 10 ಡಬಲ್ ಕ್ರೋಷೆಟ್ ಆಗಿದೆ. ಸೊ ಈಗ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸೀರೆಗೆ ಲಾಕ್ ಮಾಡ್ಕೋಬೇಕು. 1 2 ಟೂ ಚೈನ್ ಹಾಕ್ಬಿಟ್ಟು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ರೀತಿ ಲಾಕ್ ಮಾಡ್ಕೊಂಡು ಆದಮೇಲೆ ಸೀರೆ ಬ್ಯಾಕ್ ಸೈಡಿಂದ ನಾವು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಡಬಲ್ ಕ್ರೋಷೆಟ್ ಚೈನ್ಗೆ ನಾವಿಲ್ಲಿ ಡಬಲ್ ಕ್ರೋಷೆಟ್ ಮಾಡ್ಕೊತಾ ಇದ್ದೀನಿ. ನೀಡಲ್ ಮೇಲೆ ಒಂದ್ಸಲ ದಾರ ತೆಗೆದುಬಿಟ್ಟು ಡಬಲ್ ಕ್ರೋಷೆಟ್ ಚೈನ್ಗೆ ನಾವು ಇಲ್ಲಿ ಡಬಲ್ ಕ್ರೋಷೆಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕೂಡ ನಾನು 10 ಡಬಲ್ ಕ್ರೋಷೆಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೀಡಲ್ ಮೇಲೆ ಒಂದ್ಸಲ ದಾರ ತೊಗೊಂಡು ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಇದೇ ರೀತಿ ನೋಡಿ ಫ್ರೆಂಡ್ಸ್ ನಾನು 10 ಡಬಲ್ ಕ್ರೋಷೆಟ್ ಮಾಡ್ಕೊಂಡಿದ್ದೀನಿ. ಈಗ ಡಿಸೈನ್ ಫ್ರಂಟ್ ಸೈಡಿಂದ ದಾರ ಮೇಲ್ ಮಾಡಿರ್ತೀವಿ ಅಲ್ವಾ, ಸೊ ಅದಕ್ಕೆ ಸ್ಮಾಲ್ ಬೀಡ್ನ ಆ್ಯಡ್ ಮಾಡ್ಕೋಬೇಕು. ಸ್ಮಾಲ್ ಬೀಡ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ಡಬಲ್ ಕ್ರೋಷೆಟಿಂದ ದಾರ ತೆಗೆದುಬಿಟ್ಟು ಬೀಡ್ನ ಲಾಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಫಾಸ್ಟ್ ಮೂವಿಂಗ್ ಇದೆ ಈ ಡಿಸೈನು, ಚೆನ್ನಾಗಿರುತ್ತೆ. ಎಲ್ಲ ಸೀರೆ ಕೂಡ ನಾವು ಈ ಡಿಸೈನ್ನ ಟ್ರೈ ಮಾಡ್ಬೋದು. ಇದೇ ರೀತಿ ನಾವು ಇಲ್ಲಿ 9 ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು. 9 ಬೀಡ್ಸ್ ಆದಮೇಲೆ ಲಾಸ್ಟಲ್ಲಿ ನೋಡಿ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಡಿಸೈನ್ ಇದೇ ರೀತಿ ಈ ರೀತಿ ಕಾಣಿಸ್ತಾ ಇದೆ ಡಿಸೈನು. ಸೊ ಸೀರೆ ಫುಲ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಫ್ರೆಂಡ್ಸ್ ನೋಡಿ, ಫೋರ್ ಚೈನ್ ಗ್ಯಾಪ್ಗೆ ಕುಚ್ಚು ಕಟ್ಟಬೇಕು. ನಾನು ಫಸ್ಟ್ ಹಾರ್ಚಲ್ಲಿ ಗ್ಯಾಪ್ ಬಿಟ್ಟಿದ್ದೀನಿ, ಸೆಕೆಂಡ್ ಹಾರ್ಚಲ್ಲಿ ಈ ಥರ ಕೂಡ ನಾವು ಕುಚ್ಚಬೇಡ ಅಂದರೆ ಗ್ಯಾಪ್ ಬಿಡ್ದಲೇ ನಾವು ಇದೇ ಥರ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಕುಚ್ಚಬೇಕಪ್ಪ ಅಂದರೆ ನಾನು ಫಸ್ಟ್ ಹಾರ್ಚಲ್ಲಿ ಫೋರ್ ಚೈನ್ ಗ್ಯಾಪ್ ಹಾಕಿದ್ದೀನಿ ನೋಡಿ, ಸೊ ಆ ಥರ ಕೂಡ ಕಟ್ಕೋಬೋದು. 2-in-1 ಮಾಡ್ಕೊಳ್ಳಿ, ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದು. ನೋಡಿ ಫ್ರೆಂಡ್ಸ್, ಕುಚ್ಚು ಕಟ್ ಆಗಿದೆ ಫೋರ್ ಚೈನ್ ಗ್ಯಾಪ್ಗೆ. 127 ದಾರ ತೊಗೊಂಡಿದ್ದೀನಿ, ಅದು ಡಬಲ್ ಆದಾಗ 247 ಆಗುತ್ತೆ. ನಾನು ಫೋರ್ ಚೈನ್ ಗ್ಯಾಪ್ ಬಿಟ್ಟಿಲ್ಲ ನೋಡಿ, ಅಲ್ಲಿ ಬೇಕು ಅಂದರೆ ಇನ್ ಕೇಸ್ ಫೋರ್ ಚೈನ್ ಗ್ಯಾಪ್ಗೆ ಕುಚ್ಚು ಕಟ್ಕೊಳ್ಳಿ. 550-650 ನಾವು ಚಾರ್ಜ್ ಮಾಡ್ಕೋಬೋದು. ಈ ಡಿಸೈನ್ನ ಫೈನಲ್ ಲುಕ್ ಇದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.